ಕರ್ನಾಟಕ ರಾಜ್ಯದ 2023 ರ ವಿಧಾನಸಭೆಯ ಸಾರ್ವತ್ರಿಕ ಚುನಾವಣೆ ಜನಾಭಿಪ್ರಾಯ ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ಮತಕ್ಷೇತ್ರದ ಬೆಡಕಿಹಾಳ ಗ್ರಾಮದಲ್ಲಿ ಮತದಾರರ ಮನದಾಳದ ಮಾತು ಸತ್ಯಂ ವಾಹಿನಿ ತಂಡದಿಂದ ವಿಶೇಷ ಕಾರ್ಯಕ್ರಮ ನಮಸ್ಕಾರ ವೀಕ್ಷಕರೇ ಇವತ್ತು ನಾವು ನಿಪ್ಪಾಣಿ ಕ್ಷೇತ್ರದ ಬಡಕಿಹಾಳ ಗ್ರಾಮದಲ್ಲಿದ್ದೇವೆ ಈ ಒಂದು ಮತಕ್ಷೇತ್ರದಲ್ಲಿ ಬಿಜೆಪಿ ಪಕ್ಷದಿಂದ ಶಶಿಕಲಾ ಜಲ್ಲೆಯವರು ಕಾಂಗ್ರೆಸ್ ಪಕ್ಷದಿಂದ ದಾದಾಸಾಹೇಬ್ ಪಾಟೀಲ್ ಅವರು ಮತ್ತೆ ಪಕ್ಷೇತರ ಅಭ್ಯರ್ಥಿಯಾಗಿ ಉತ್ತಮ್ ಪಾಟೀಲ್ ಅವರು ಇಲ್ಲಿ ಸ್ಪರ್ಧಿಸುತ್ತಿದ್ದಾರೆ ಈ ಒಂದು ಚುನಾವಣೆಯ ಕ್ಷೇತ್ರದಲ್ಲಿ ಕಣಕ್ಕಿಳಿದಿದ್ದಾರೆ ಹಾಗಾದ್ರೆ ಇಲ್ಲಿಯ ಜನರು ಅವರ ಒಲವು ಯಾರ ಕಡೆ ಇದೆ ಎಂಬುದನ್ನು ತಿಳ್ಕೊಳ್ಳೋಣ ಬನ್ನಿ ನಾವು ಸತ್ಯಂ ಟಿವಿ ಕನ್ನಡ ಇಂದರೆ ಸೊ ಈ ಒಂದು ಬೆಡಕಿಹಾಳ ಕ್ಷೇತ್ರದಲ್ಲಿ ಈಗ ಮುಂಬರುವ ವಿಧಾನಸಭೆ ಚುನಾವಣೆ ನಡೆದಾ ಇದೆ ರೀ ಸೊ ತಮಗೆ ಏನು ಅನಿಸ್ತಿದ್ರಿ ಯಾರ ಕಡೆಯಿಂದ ಅಂದ್ರೆ ಬಿಜೆಪಿ ಕಡೆಯಿಂದ ಶಶಿಕಲಾ ಜೊಲ್ಲೆ ಅವರು ಬರ್ತಾರಾ ಅಥವಾ ಕಾಂಗ್ರೆಸ್ ಕಡೆಯಿಂದ ದಾದಾಸಾಹೇಬ್ ಕಾಕಾಸಾಹೇಬ್ ಪಾಟೀಲ್ ಅವರು ಬರ್ತಾರಾ ಅಥವಾ ಸ್ವತಃ ಅಭ್ಯರ್ಥಿಯಾಗಿ ಕಣಕ್ಕಿಳಿದಂತಹ ಉತ್ತಮ್ ಪಾಟೀಲ್ ಅವರು ಬರ್ತಾರಾ ಅಂತ ತಮ್ಮ ಅಭಿಪ್ರಾಯ ಏನು ರೀ ನಮ್ಮ ಅಭಿಪ್ರಾಯ ಮೇಡಮ್ ರೇ ಈ ಸಲ ಉತ್ತಮ್ ಪಾಟೀಲ್ ಅವರು ಬರಬಹುದು ರಾಷ್ಟ್ರವಾದಿ ಯಾಕೆ ಅಂತೀರಿ ಯಾಕಂದ್ರೆ ಒಳ್ಳೆ ಕೆಲಸ ಮಾಡುತ್ತಾರೆ ಅವರು ಏನು ಸತ್ತಮ್ಯಾಗ ಇಲ್ಲದರೂ ಜನಸೇವೆ ಮಾಡುತ್ತಾರೆ ಮೇಡಮ್ ಅವರು ಅದರ ಸಲುವಾಗಿ ಅವರೇ ಜನ ಅವರಿಗೆ ಬೆಂಬಲ ಮಾಡುತ್ತಾರೆ ಉತ್ತಮ್ ಪಾಟೀಲ್ ಅವರು ಈ ಕ್ಷೇತ್ರದಲ್ಲಿ ಬಂದ್ರು ಅಂತ ತಿಳ್ಕೊರಿ ಅವರು ಏನೇನು ಅಭಿವೃದ್ಧಿ ಮಾಡಬಹುದು ಅಂತ ತಮಗೆ ಅನಿಸ್ತದರೆ ನೋಡಿ ಯುವ ಜನರಿಗೆ ಪ್ರೋತ್ಸಾಹ ಕೊಡತಾರೆ ಯುವ ಜನರಿಗೆ ಕೆಲಸ ಕೊಡ್ತಾನೆ ಅಂದ್ರೆ ಅವರು ಯುವ ಜನರದ ಏನೇನು ಪ್ರಾಬ್ಲಮ್ ಇದೆ ಅದೆಲ್ಲ ಸಾಲ್ವ್ ಮಾಡ್ತಾನೆ ಅನ್ನತಾರೆ ಇವ್ರು ಬರೀ ಏನ್ರಿ ಚರಂಡಿ ಮಣ್ಣು ಆದ ಮಣ್ಣು ಇದು ಮಣ್ಣು ಅಂತ ಹೇಳಿ ಅನ್ನತಾರೆ ಅದೇನು ಆಗ್ಬಾದ್ರಿ ಯುವ ಜನರಿಗೆ ಕೆಲಸ ಕೊಡ್ತಾರೆ ರೀ ಉತ್ತಮ್ ಪಾಟೀಲ್ ಅಂತ ಹೇಳಿ ಅನ್ನತಾರೆ ಈ ಭರವಸೆ ಮ್ಯಾಗೆ ಅವ್ರಿಗೆ ಉತ್ತಮ್ ಪಾಟೀಲ್ ಅವರಿಗೆ ಕೊಟ್ಟು ಕೊಡ್ಬೋದು ಈ ಪ್ರೆಸೆಂಟ್ ಯಾವ ಇದನ್ನ ಆಡಳಿತ ಮಾಡಾರಲ್ರಿ ಅಂದ್ರೆ ಕೆಲಸಗಳನ್ನ ಅದರಿಂದ ನೀವು ಸಂತೋಷ ಇಲ್ಲ ಸಂತೋಷ ಐತ್ರಿ ಇಲ್ಲಿ ಹಿಂಗೇನಿಲ್ಲ ಆದ್ರೂ ಎಷ್ಟು ಸಂತೋಷ ಆಗಬೇಕು ಆಟ ಆಗಿಲ್ಲ ಅಷ್ಟೆ ಅಂದ್ರೆ ಬಡಿಕೆಹಾಳ ಕ್ಷೇತ್ರದಲ್ಲಿ ನೀವು ಬದಲಾವಣೆಯನ್ನು ಬಯಸ್ತೀರಿ ಓಕೆ ಧನ್ಯವಾದಗಳು ಸರ್ ನಮಸ್ತೆ ಸರ್ ನಮಸ್ತೆ ಸತ್ಯಂ ಟಿವಿ ಕನ್ನಡ ಚಾನೆಲ್ನಿಂದ ಬಂದಿರಿ ಸೊ ಇಲ್ಲಿ ಎನ್ ಸಿ ಪಿ ಉತ್ತಮ್ ಪಾಟೀಲ್ ಅವರು ಆಮೇಲೆ ಶಶಿಕಲಾ ಜಲ್ಲೆ ಅವರು ಈಗ ಚುನಾವಣೆ ಇದೆ ಸೊ ನಿಮ್ಮ ಮತ ಯಾರ ಕಡೆ ಅಥವಾ ನಿಮ್ಮ ಒಲವು ಯಾರ ಕಡೆ ಯಾರು ಗೆದ್ದು ಬರ್ತಾರೆ ನಮ್ದು ಬಿಜೆಪಿ ರೀ ನಮ್ದು ಬಿಜೆಪಿ ರೀ ಸಾಹೇಬ ಮಠ ಬಿಜೆಪಿ ರೀ ನಮ್ ಲಾಸ್ಟ್ ಏನ್ ಬೇಕಾದಾಗಲ್ರಿ ಕಮಲ್ ಹೂ ನಮ್ದು ಯಾಕೆ ಬಿಜೆಪಿಗೆ ಮತ ಹಾಕ್ಬೇಕಂತೀರಿ ನಮ್ದು ನಮ್ ಗರ್ವ ಐತಿರಿ ನಮ್ಗೆ ಬಿಜೆಪಿ ಬೇಕು ನಮ್ಗೆ ಕಮಲ ಯಾವ್ದು ಬೇಕಾಗಿಲ್ಲ ತಮ್ದ್ರಿ ಸರ್ ಬಿಜೆಪಿ ಸರ್ ತಮ್ದು ಬಿಜೆಪಿ ಸರ್ ನಮಸ್ತೆ ಈಗ ಇಲ್ಲಿ ಎನ್ ಸಿ ಪಿ ಮತ್ತು ಬಿಜೆಪಿ ಚುನಾವಣೆ ನಿಂತ ಇದೆ ಸೊ ತಮ್ಮ ಮತ ಯಾರಿಗೆ ಯಾರು ಗೆದ್ದು ಬರ್ತಾನೆ ಅಂತ ತಮಗೆ ಅನಿಸ್ತದೆ ಇಲ್ಲಿ ಬಿಜೆಪಿ ಅವರಿಗೆ ನಾವು ಓಟ್ ಕೊಡ್ತೀವಿ ಯಾಕೆ ಬಿಜೆಪಿನೇ ಬರ್ತೈತಂತ ಕೆಲವೊಂದು ಕೆಲಸಗಳು ಇಲ್ಲ ಒಳ್ಳೆ ರೀತಿಯಿಂದ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಮತ್ತು ಜನಸಂಪರ್ಕದಲ್ಲಿ ಇರ್ತಾರೆ ಹೀಗಾಗಿ ಬಿಜೆಪಿ ಅವರಿಗೆ ನಾವು ನಮ್ಮ ಮತನ ಕೊಡ್ತೀವಿ ಬೇರೆ ಯಾವುದಾದ್ರೂ ಪಕ್ಷದವ್ರು ಬಂದ್ರೆ ಅಥವಾ ಎನ್ ಸಿ ಪಿ ಪಕ್ಷ ಬಂದರೆ ಬದಲಾವಣೆ ಆಗೋದಿಲ್ಲ ಅಂತ ತಮಗೆ ಅನಿಸ್ತದ ಇಲ್ಲ ಆಗ್ಬೋದು ಬಟ್ ಆದರೆ ಈಗಾಗಲೇ ನಾವು ನೋಡಿದ್ದೀವಿ ಅವ್ರದ್ದು ಈಗೊಂದು 10 ವರ್ಷದಿಂದ ನೋಡ್ತಾ ಇದ್ದೀವಿ 2 ಸರ್ತಿ ಅವ್ರು ಆಶೆ ಬಂದಿದ್ದಾರೆ ಈಗಾಗಲೇ ಅವರು ಇಲ್ಲಿ ಎಲ್ಲ ಒಳ್ಳೆ ಎಲ್ಲ ರೀತಿಯಿಂದ ಚೆನ್ನಾಗಿ ಕೆಲಸ ಆಗೋದ್ರಿಂದ ನಮ್ಮ ಓಟು ನಾವು ಬಿಜೆಪಿಗೇನೆ ಮಾಡ್ತೀವಿ ಬಿಜೆಪಿ ಗೆದ್ದು ಬಂದರೆ ಇನ್ನೂ ಬದಲಾವಣೆಗಳನ್ನು ತರ್ತಾರೆ ಅಂತ ತಮಗೆ ಅನಿಸ್ತದೆ ರೀ ಓ ಹಾಗೆ ಅನಿಸ್ತದೆ ಸರ್ ನಮಸ್ತೆ ನಿಮ್ಮ ಮತ ಯಾರಿಗೆ ಸರ್ ಬಿಜೆಪಿ ತಮ್ಮ ಅನಿಸಿಕೆ ಏನ್ರಿ ಯಾಕೆ ಬಿಜೆಪಿನ ನೀವು ಗೆಲ್ಲಿಸಿ ತರ್ಬೇಕನ್ನತ್ತೀರಿ ಅವ್ರು ಕೆಲಸ ಮಾಡಿದ್ದಾರೆ ನಮ್ಮ ಭಾಗದಾಗ ಅದಕ್ಕೆ ಬಿಜೆಪಿನ ಬೇರೆ ಒಂದು ಪಕ್ಷ ಇಲ್ಲಿ ಬಂದರೆ ಎನ್ ಸಿ ಪಿ ಬಂದರೆ ಬದಲಾವಣೆ ಆಗಂಗಿಲ್ಲ ಅಂತ ತಮಗೆ ಅನಿಸ್ತದೆ ಹೆಂಗೆ ನಮಗೆ ಬಿ ಜೆ ಪಿನ ಬಿ ಜೆ ಪಿನ ಐತ್ರಿ ಇಲ್ಲಂತಲ್ಲ ಬಿ ಜೆ ಪಿ ಬಿಟ್ಟು ಬೇರೆ ಪಕ್ಷ ಬಂದ್ರೆ ಬದಲಾವಣೆ ಸಾಧ್ಯನಾ ಬಿ ಜೆ ಪಿನ ಫಿಕ್ಸ್ ಮರಾಠಿ ಒಳಗೂ ಹೇಳ್ಬೋದು ಏನು ಪ್ರಾಬ್ಲಮ್ ಇಲ್ಲ ನೀವು ಮರಾಠಿ ಮಾಡಿ ಹಿತ ಬಿ ಜೆ ಪಿ ಸೋಡೋ ನನಗೆ ಕುಟ್ಲ ಬದಲಾವಣೆ ಹೋತೇಕಾಯಿ ನೀ ಅಸ ತುಂಬ ವಾರ್ತೆಕಾಯಿ ಮಲಾ ತರ ಕಾಯಿ ವಾಟತ್ ನೈ ವೈನಿ ಚಾಲೆ ಪಾಯಿಜೆತ್ ಅನಿ ವಿಕಾಸ್ ಕಾಮ ಏಕ್ ನಂಬರ್ ಹೋನಾರ್ ವೈನಿಂಚಿ ಹ್ಯಾಟ್ರಿಕ್ ಫಿಕ್ಸ್ ಆಯ್ ಹಿತ ಅನಿ ವಿಕಾಸ ಕಾಮ ಕಾಯ್ ಕಾಯ್ ಹೋನಾರ್ ಹೋನಾರ್ ತುಂಬಲ ಕಾಯ್ ವಾಟತೆ ಹೋನಾರ್ ಕಾಮ ಹೋನಾರ್ ಭರ್ಪೂರ್ ಹೋನಾರ್ ಹೋನಾರ್ ಜೆ ತುಂಚ ತೇ ಕಾಯ್ ವೋಟ್ ಆಯ್ತೆ ಬಿಜೆಪಿ ಲಾ ಸರ್ ಓಕೆ ಥ್ಯಾಂಕ್ ಯು ಕಟ್ಟರ್ ಬಿಜೆಪಿ
ಸತ್ಯಂ ಟಿವಿ ಚಾನೆಲ್ ನಿಂದ ಬಂದೆವ್ರಿ. ಸೊ ಇಲ್ಲಿ ಒಂದು ಮತಕ್ಷೇತ್ರ ಚುನಾವಣೆ ನಡೆದೈತ್ರಿ ಈಗ. ಸೊ ನಿಮ್ಮ ಒಂದು ಮತ ಯಾವ ಕಡೆ? ನಮ್ಮ ಕಡೆ ಈ ಪಟ್ರಿ ರಾಷ್ಟ್ರವಾದಿ ಕಡೆ. ಯಾಕೆ ಅವ್ರ ಕಡೆ? ನಮ್ಮೂರು ಮನುಷ್ಯ ಇದ್ದಾರೆ, ಹಾಕಬೇಕಲ್ಲ. ಸೊ ಅವ್ರು ಬಂದ್ರಂದ್ರೆ ಬದಲಾವಣೆ ತರ್ತಾರೋ ಅಂತ ನಿಮಗೆ ಅನಿಸ್ತದ? ಅನಿಸ್ತೈತಿ. ಹಾಂ, ಬದಲಾವಣೆ ತರ. ಯಾವ ರೀತಿಯ ಬದಲಾವಣೆ ಅವ್ರು ತರ್ತಾರೆ ಅಂತ ತಮಗೆ ಅನಿಸ್ತದ್ರಿ? ಬರೀ ಚಲೋ ಕಾರ್ಯಕರ್ತ ಇದ್ದಾರೆ ರೀ. ಸೊ ಬೇರೆ ಒಂದು ಪಕ್ಷ ಬಂದ್ರೆ ಬದಲಾವಣೆ ತರಂಗಿಲ್ಲ ಅಂತ ತಮಗೆ ಅನಿಸ್ತದ್ರಿ? ಇಲ್ಲ ಇಲ್ಲ ಇಲ್ಲ. ಥ್ಯಾಂಕ್ ಯು. ನಮಸ್ತೆ ಸರ್. ಆತ ಇಲೆಕ್ಷನ್ ಆಯ್ತು, ತುಂಬಾ ಮಾಹಿತಿ ಆಯ್ತು. ತುಂಬಾ ಕಾಯ್ ವಾಟತೆ ಕುಟ್ಲ ಪಕ್ಷ ಏನಾರ ಇತ್ತ काय आता लोकांच्या मतावर जाता काय ते परिवर्तन भी पाहिजेच. कारण एकच पक्षातर्फे वेळेवर केले की काय लोकांचं मत काय असेल ते असेल. आता त्यानंतर परिवर्तन कुठलं म्हणजे असं एनसीपी आहे, आता उत्तम पाटील आहेत आणि बीजेपी वहिनी पण आहेत, ते बीजेपी येते का एनसीपी येणार, कुठलं येणार? एनसीपी यायचं जरा शक्यतो ज्यादाच आहे. कारण एक नवीन एक खंबीर नेतृत्व असल्यासारखं वाटत आहे आम्हाला की जरा नरसिंह भागामध्ये आणि चांगला एनसीपी बी. उत्तम पाटील एनसीपी आले तर काय काय बदलावणे इथं होणार? नाही, बदलावणे सीमा भागामध्ये प्रचंड बदलाव होईल असं आम्हाला बी जरा हे आहे, अंदाज आहे. आतापर्यंत काही बदलाव झालेले का? ह्या पुढे तुम्ही आणि काय बदलाव पाहिजे तुम्हाला? काय बदलाव? सत्यम टी व्ही कन्नड रे. सो इले चुनावणे निमित्त ई ಒಂದು ಕ್ಷೇತ್ರದಲ್ಲಿ ಯಾರು ಆರ್ಷ ಬರ್ತಾರೆ ಅಂತ ನಮಗೆ ಅನಿಸ್ತದೆ. ಉತ್ತಮನ ಉತ್ತಮನ ಯೋಶಿ. ಯಾಕೆ ಉತ್ತಮನ ಆರ್ಷ ಬರ್ತಾರೆ? ಉತ್ತಮನ ಕೆಲಸವನ್ನು ಇವತ್ತು ಮಾಡ್ತಾ ಇದ್ದಾರೆ. ಬಹಳಷ್ಟು ಸಾರಿಗೆ ನಾವು ನೋಡಿದ್ದೀವಿ, ಕೆಲಸ ಎಲ್ಲ ಆಗ್ತಾ ಇದೆ. ನಮ್ಮಲ್ಲೇ ಆಗಿದೆ, ಎಕ್ಸ್ಪ್ರೆಸ್ ಲೈಟ್ ಕನೆಕ್ಷನ್ ಎಲ್ಲ ಬಂದಿದೆ. ಆ ಥರ ಅದಕ್ಕೆ ಉತ್ತಮನ ನಾವು ಆರ್ಷ ತರಬೇಕಂತ ನಿವಾಡಿ ಮಾಡಿದ್ದೀವಿ. ಉತ್ತಮನ ಬಂದರೆ ಬದಲಾವಣೆ ಬರ್ತದೆ ಅಂತ ನಮಗೆ ಅನಿಸ್ತದೆ. ಈಗ ಪ್ರೆಸೆಂಟ್ ಏನು ಬದಲಾವಣೆ ಆಗಿಲ್ಲವ? ಆಗಿದೆ, ಆಗ್ತದೆ ಮೇಡಮ್, ಆಗೋದು. ಇವತ್ತು ಮುಂದಾದರೆ ಮಾಡ್ತೀನಿ ಅಂದಿರೋ ಅವ್ರು ಮಾಡ್ತಾರೆ, ಇನ್ನೂ ತಗೋ ಮಾಡ್ಕೋತ ಬಂದಿದ್ದಾರೆ. ಅದ್ರ ಬದಲು ಏನು ಶಂಕ ಇಲ್ಲ ಮೇಡಮ್. ಸೊ ನಿಮ್ಮ ಓಟು ಒಂದು ಇವ್ರ ಕಡೆ ಎನ್ ಸಿ ಪಿ ಕಡೆ ಅನ್ನೋದು. ಓಕೆ, ಥ್ಯಾಂಕ್ ಯು. ನಮಸ್ತೆ ಸರ್. ಅತ್ತ ಹಿತ ಇಲೆಕ್ಷನ್ ಚಾಲು ಹೋಣ, ತ ತುಮಲ ಕುಟ್ಲ ಪಕ್ಷ ಜಿತ್ತನ ಏನು ಐತೆ ಮನೋ ತುಂಬ ವಾಡ್ತೀವಿ. ಉತ್ತಮನ್ನ ಪಾಟೀಲ್. ಕಾ ಉತ್ತಮನ್ನ ಪಾಟೀಲ್? ನಾಯ್ಕ ಕಾರ್ಯ ಏಕ ನಂಬರ್ ಕಾರ್ಯ ಪೂರ್ಣ ಆಪಲ್ಯಾ ನೇಪಾಣಿ ಮತಕ್ಷೇತ್ರ ಮಧ್ಯೆ ಕಾರ್ಯ ಚಾಂಗಲ ಆಯ್ತು. आणि काही म्हणजे खुर्ची कुठली नसताना स्वतः स्वतःच्या अर्यंत सौंदर्य याच्यातून हे म्हणजे अर्यंत ग्रुपमार्फत उत्तम पाटील युवा ग्रुपमार्फत त्यांनी कार्य करत आले जातात, त्याच्यामुळे उत्तम पाटीलच. आता ते पक्ष आता काय आहे, ह्याच्या पुढे आणि काय बदलाव त्यांनी आणतात? नाही नाही, बदलाव काय होणार नाही, अजिबात होणार नाही. की एन सी पीच आहे? एन सी पीच. थँक्यू.